ಹೊಸಕೋಟೆಯ ಕೆಂಪಣ್ಣ ಆಸ್ಪತ್ರೆಯಲ್ಲಿ ಜನ್ಮದಿನಾಚರಣೆ. ಲಕ್ಷ್ಮಣಗೌಡರು ತಮ್ಮ 50ನೇ ಹುಟ್ಟುಹಬ್ಬದ ಪ್ರಯುಕ್ತ ಹೊಸಕೋಟೆಯ ಕೆಂಪಣ್ಣ ಹಾಸ್ಪಿಟಲ್ ಅವರಿಗೆ ಡಯಾಲಿಸಿಸ್ ಯಂತ್ರ ಖರೀದಿಸಲು ಎಲ್ಜಿ ಫೌಂಡೇಶನ್ ವತಿಯಿಂದ 2,75,000 ರೂಪಾಯಿಗಳ ಚೆಕ್ ದೇಣಿಗೆ ನೀಡಿದರು. ಈ ಸಂದರ್ಭದಲ್ಲಿ ಲಕ್ಷ್ಮಣಗೌಡರು ಮಾತನಾಡಿ, ನಾನು ಮೊದಲು ಎಲ್ಜಿ ಫೌಂಡೇಶನ್ಗೆ ಸೀಮಿತವಾಗಿದ್ದೆ, ನಂತರದಲ್ಲಿ ರೋಟರಿ ಅಧ್ಯಕ್ಷನಾದೆ. ಹೀಗಾಗಿ ಸಾಕಷ್ಟು ಗಣ್ಯರ ಪರಿಚಯವಾಯಿತು ಮತ್ತು ಎಲ್ಲರಿಗೂ ಚಿರಪರಿಚಿತನಾದೆ. ನಾನು ರೋಟರಿಯೊಂದಿಗೆ ಸೇರಿ ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು ಎಂದು ಹೇಳಿದರು. ಹೊಸಕೋಟೆಯಲ್ಲಿ ಸಾವಿರಾರು ಜನರಿಗೆ ಡಯಾಲಿಸಿಸ್ ಮಾಡಲಾಗಿದೆ. ಕೇವಲ ಹೊಸಕೋಟೆಯಲ್ಲದೆ ಕೋಲಾರಕ್ಕೂ ಈ ಕಾರ್ಯಕ್ರಮ ವಿಸ್ತರಿಸಲಾಗುವುದು. ಮೊದಲು ಆರೋಗ್ಯ ಸೇವೆ ನನ್ನ ಗುರಿ, ನಾನೊಬ್ಬ ರೋಟರಿಯನ್ ಎನ್ನುವುದಕ್ಕೆ ನಾವು ಈ ಕಾರ್ಯ ಮಾಡಲು ಸಾಧ್ಯವಾಗುತ್ತದೆ. ಇದಕ್ಕೂ ಮೊದಲು ಇದುವರೆಗೂ ಹಸಿರು ಪರಿಸರ ಮಾಡುವ ಉದ್ದೇಶದಿಂದ ಸುಮಾರು 50,000 ಗಿಡ ನೆಡುವ ಪುಣ್ಯ ಕಾರ್ಯ ಮಾಡಲಾಗಿದೆ. ಕೋಲಾರದಲ್ಲಿ ಜನಸೇವೆಯ ಜೊತೆಗೆ ವಿದ್ಯಾ ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ. ಆರೋಗ್ಯದ ಕಡೆಗೆ ಮತ್ತು ಸಮಾಜ ಸೇವೆಯ ಕಡೆಗೆ ನಾನು ಇರುವವರೆಗೂ ನನ್ನ ಸೇವೆಯನ್ನ ಮುಂದುವರಿಸುತ್ತೇನೆ. ಪ್ರಕೃತಿಯಿಂದ ಬರುವುದು ಪ್ರಕೃತಿಗೆ ಎಂಬಂತೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ನಾಣ್ಣುಡಿಯನ್ನು ನಂಬಿರುವವನು ನಾನು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ರೋಟರಿಯನ್ನರಾದ ರಾಜ್ಕುಮಾರ್ ಡಿಎಸ್, ಡಿಜಿ ಸತೀಶ್ ಮಾಧವನ್, ಶ್ರೀನಿವಾಸ್, ಫೌಂಡರ್ ಟ್ರಸ್ಟಿ ಮೋಹನ್, ಸುಧೀರ್, ಶನೈ, ವಸಂತ್ ಚಂದ್ರು, ಡಾಕ್ಟರ್ ಹರಿಣಿ, ಎಂಡಿ ಸಾಯಿ ಪ್ರಸಾದ್, ಮುನಿರಾಜು, ರೋಟರಿ ಬಚ್ಚಣ್ಣ ಮತ್ತು ಹಿತೈಷಿಗಳು, ಸ್ನೇಹಿತರು, ಆಸ್ಪತ್ರೆಯ ಸಿಬ್ಬಂದಿ ಮತ್ತು ಕುಟುಂಬಸ್ಥರಿದ್ದರು, ಉಪಸ್ಥಿತರಿದ್ದರು. ಯಾಕೆಂದ್ರೆ ನಾವು ಈ ರೋಟರಿಯಲ್ಲಿ ನಾನು ಪ್ರೆಸಿಡೆಂಟ್ ಆಗಬೇಕಾದಾಗ ನಾನು ಒಂದು ಎಲ್ ಜಿ ಫೌಂಡೇಶನ್ ಅಂತ ಒಂದು ಎನ್ ಜಿ ಒನ್ನ ತೆಗೆದಿದೆ. ಅವಾಗ ನಮ್ಮ ರಾಜ್ಕುಮಾರ್ ಅವರು ಮತ್ತೆ ನಮ್ಮ ಬಚ್ಚಣ್ಣ ಅವರು ಬಹಳ ಪ್ರಯತ್ನ ಮಾಡಿ ನೀವು ರೋಟರಿಯಲ್ಲಿ ಒಂದು ಪ್ರೆಸಿಡೆಂಟ್ ಆಗಬೇಕು ಅಂತ ಕೇಳ್ಕೊಂಡಾಗ ಇಲ್ಲ ಬಹಳಷ್ಟು ಕೆಲಸಗಳಿದ್ದಾವೆ, ದಯವಿಟ್ಟು ನನ್ನ ಕೈಗೆ ಆಗಲ್ಲ ಅಂತೇಳಿ ಅದನ್ನ ಧಿಕ್ಕರಿಸಿದೆ. ಆದರೆ ಬಹುಶಃ ನಾನು ಏನಾದರೂ ರೋಟರಿಯಲ್ಲಿ ಪ್ರೆಸಿಡೆಂಟ್ ಆಗದೆ ಹೋಗಿದ್ರೆ ಬಹುಶಃ ಇಂಥ ಮಹಾನ್ ಭಾವರ ದರ್ಶನ ಎಲ್ಲ ನಮ್ಗೆ ಆಗ್ತಿರ್ಲಿಲ್ವೇ. ಯಾಕಂದ್ರೆ ಪ್ರಾಸ್ತಾವಿಕ ನುಡಿಯಲ್ಲಿ ಇದನ್ನ ಹೇಳಲೇಬೇಕಾಗ್ತದೆ. ನಾವು ಇವ್ರಿಗೆ ಬಹುಶಃ ಇವತ್ತು 85 ವರ್ಷದ ಮೇಲ್ಪಟ್ಟಾಗಿರ್ತದೆ ಅಂತ ಅನ್ಕಂತೀನಿ. ನಾವು ಬಿ ಕೆ ಎಫ್ ಬಗ್ಗೆ ಹೇಳಲೇಬೇಕು. ಕಾರಣ ಏನಪ್ಪ ಅಂದ್ರೆ ಬಿ ಕೆ ಎಫ್ ಈಗಾಗಲೇ 43 ವರ್ಷಗಳ ಹಿಂದೆ ಪ್ರಾರಂಭಗೊಂಡಂತ ಬಿ ಕೆ ಎಫ್ ಯಾವ ರೀತಿ ಪ್ರಾರಂಭ ಆಯ್ತು ಅಂದ್ರೆ ಒಬ್ಬ ಅವರ ಸ್ನೇಹಿತರಿಗೆ ಎಲ್ಲೋ ಒಂದು ಡಯಾಲಿಸಿಸ್ ಮಾಡಿಸ್ಬೇಕಂತ ಪರಿಸ್ಥಿತಿ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಡಯಾಲಿಸಿಸ್ ಮಿಷಿನ್ಗಳೇ ಇರಲಿಲ್ಲ ಅವತ್ತಿಗೆ. ಅಂತ ಸಂದರ್ಭದಲ್ಲಿ ಚೆನ್ನೈಗೆ ಹೋಗಿ ಅಥವಾ ಬೇರೆ ಬೇರೆ ಕಡೆ ಹೋಗಿ ಮಾಡಿಸ್ಬೇಕಲ್ಲ ಅಂತ ಮಾಡಿಸಿದ್ರು. ಆಮೇಲೆ ಅಲ್ಲೇ ಒಂದು ಡಯಾಲಿಸಿಸ್ ಮಿಷಿನ್ ತಂದು ಅವ್ರ ಮನೆಯಲ್ಲಿ ಇಟ್ಕೊಂಡು ಅವ್ರನ್ನ ಡಯಾಲಿಸಿಸ್ ಮಾಡಿ ಅವರ ಸ್ನೇಹಿತರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಅದೊಂದು ಭಾಗ. ಆದ್ರೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಡಯಾಲಿಸಿಸ್ ಮಿಷಿನ್ ಶುರು ಮಾಡಿದಂತ ಮಹಾನುಭಾವರು ಶ್ರೀನಿವಾಸ್ ಅವರು. ಇವರಿಗೆ ಬಹುಶಃ ಬಿ ಕೆ ಎಫ್ ಇವರನ್ನ ಯಾವ ಮಟ್ಟಕ್ಕೆ ತಗೊಂಡೋಗಿದೆ ಅಂದ್ರೆ ಯಾವುದೇ ಒಂದು ನಾವು ಎನ್ ಜಿ ಒನ ತೆರೆದಾಗ ಅಥವಾ ಸೋಷಿಯಲ್ ವರ್ಕ್ ಅನ್ನ ಮಾಡ್ಬೇಕು ಅಂತ ಹೊರಟಾಗ ಅಷ್ಟೊಂದು ಈಜಿ ಆಗಿ ಕೆಲಸ ಇಲ್ಲ, ಲಾಂಗ್ ರನ್ ಮಾಡೋಕ್ಕೆ ಬಹಳ ಕಷ್ಟ. ಆದ್ರೆ 43 ವರ್ಷಗಳಿಂದ ಇವತ್ತ ತನಕ ಸುಮಾರು 150 ಮಿಷಿನ್ಗಳನ್ನ ಅಳವಡಿಸಿದರೆ ಬಹುಶಃ ಅವರಿಗೆ 150 ವರ್ಷ ಆಯುಸ್ ಕೊಟ್ಟರೆ ಒಳ್ಳೆಯದು ಅಂತ ನಾನು ಅನ್ಕೊಂಡಿದ್ದೀನಿ. ಆರೋಗ್ಯವಾಗಿ 150 ವರ್ಷ ಕೊಡ್ಬೇಕು ಅವ್ರಿಗೆ. ಆದ್ರೆ ಅಲ್ಲಿ ನನ್ನ ಪಾತ್ರ ಏನಪ್ಪಾ ಅಂದ್ರೆ ನಾನು ರೋಟರಿಯಲ್ಲಿ ಇದ್ದಿದ್ದಕ್ಕೆ ಮಾತ್ರ ನನ್ಗೆ ಈಗ ಅವಕಾಶ ಸಿಕ್ತು. ಒಂದ್ ವೇಳೆ ನಾನೇನಾದ್ರು ರೋಟರಿಯಲ್ಲಿ ಇಲ್ಲ ಅಂದಿದ್ರೆ ಬಹುಶಃ ಬಿ ಕೆ ಎಫ್ ಅವರು ಕೂಡ ನನ್ನ ಎಲ್ ಜಿ ಫೌಂಡೇಶನ್ ಅಂತ ಏನಾದ್ರು ಬೋರ್ಡ್ ಹಾಕೊಂಡಿದ್ರೆ ನೀನ್ ಅಲ್ಲೇ ಹಾಕೊಂಡಿದಪ್ಪ ಅಂತ. ಯಾಕಂದ್ರೆ ಯಾವುದೇ ಎನ್ ಜಿ ಒನ್ ಅಷ್ಟೊಂದು ಬೇಗನೆ ಯಾರು ಕೂಡ ಮೋಟಿವೇಟ್ ಆಗಲ್ಲ. ಹಂಗಾಗಿ ನನಗೆ ರೋಟರಿಯಲ್ಲಿ ಸ್ಥಾನಮಾನ ಕೊಟ್ಟು ನನ್ನ ನಾ ಲೆವೆಲ್ ಬೆಳೆದಂತ ಎಲ್ಲ ನನ್ನ ಸ್ನೇಹಿತರಿಗೆ, ನನ್ನ ರೋಟರಿ ಸದಸ್ಯರಿಗೆ, ನನ್ನ ಮಿತ್ರರಿಗೆ ಎಲ್ಲರೂ ಕೂಡ ಮೊದಲನೇದಾಗಿ ವಂದಿಸ್ತೇನೆ. ಅದಲ್ಲದೆ ಇವತ್ತು ನಾವು ಇಲ್ಲಿ ಡಯಾಲಿಸಿಸ್ ಮಿಷಿನ್ ಪ್ರಾರಂಭ ಮಾಡಬೇಕಾದ್ರೆ ಒಂದು ಕಂಡೀಷನ್ ಹಾಕಿದ್ರು ಬಿ ಕೆ ಎಫ್, ನೋಡಿ ನಾವು ಹೆಂಗಂದ್ರೆ ಕೊಡಕ್ಕಾಗಲ್ಲ, ನಿಮ್ಮ ರೊಟೋರಿಯಂ ಇಂದ ಕಂಪಲ್ಸರಿ ನಾವ್ ಏನ್ ಮಾಡ್ತೀವಿ ಅದು ನೀವು ಸಮ್ ಅಮೌಂಟ್ ಅನ್ನ ಭರಿಸಬೇಕಾಗತ್ತೆ, ಹಂಗಿದ್ರೆ ಮಾತ್ರ ನಾವು ನಿಮ್ಗೆ ಡಯಾಲಿಸಿಸ್ ಮಿಷಿನ್ ಕೊಡ್ತೀವಿ ಅಂತ ಹೇಳಿದ್ರು. ಸುಮಾರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮ ಬಿ ಕೆ ಎಫ್ ನಮ್ಮ ರೋಟರಿ ಸಹಯೋಗ ನಾವು ರೋಟರಿಯಲ್ಲಿ ಇದ್ದಿದ್ದಕ್ಕೋಸ್ಕರ ನಮ್ಗೆ ಇಲ್ಲಿ ಮಾಡಿದ್ರು. ಅವತ್ತು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೆ, ಸರ್ ನಮ್ಮ ರೋಟರಿಯಲ್ಲಿ ಅಂತ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವಿಲ್ಲ, ನಾವು ನಡ್ಸ್ಕೊಂಡು ಹೋಗೋದೇ ಕಷ್ಟ ಆಗ್ತಿದೆ, ನಾನು ರೋಟರಿಯಲ್ಲಿ ಇರೋ ತನಕ ನಾನು ಬದುಕಿರೋ ತನಕ ಆ ಡಯಾಲಿಸಿಸ್ ಮಿಷಿನ್ ಏನಾಗುತ್ತೆ ನೀವ್ ಏನ್ ಹೇಳ್ತೀರಾ ಅದನ್ನ ನಾನು ಬರೆಸ್ತೀನಿ, ಅದನ್ನ ನಾನು ಹುಟ್ಟಿದ ದಿವಸ ಅದನ್ನ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ. ಅದೇ ತರ ಪ್ರತಿ ವರ್ಷ ಮಾಡ್ಕೊಂಡ್ ಬಂದಿದ್ದೀನಿ. ಆ ಕಾರ್ಯಕ್ರಮವೇ ಇವತ್ತಿಲ್ಲ ಅಂತ ಸೇರಿರ್ತಕ್ಕಂಥ ಗ್ರಾಮೀಣ ಭಾಗದಲ್ಲೂ ಕೂಡ ನಮ್ ಕೋಲಾರಲ್ಲಿ ಕೂಡ ಬಹಳ ಕಷ್ಟ ಇದೆ, ಅಲ್ಲೆಲ್ಲ ಬಹಳ ಕಷ್ಟ, ಬಯಲ್ಸೀಮೆ ಜನ.
ಅಲ್ಲೊಂದ್ ಹತ್ತು ಮಿಷಿನ್ ಕೊಟ್ಟರು ಕೂಡ ಇವತ್ತು ಎಲ್ಲಿ ಏನ್ ಪ್ರಾಮಿಸ್ ಮಾಡಿದೀನಿ ಅದನ್ನು ಕೂಡ ಮುಂದುವರಿಸ್ಕೊಂಡು ಹೋಗಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಅಲ್ಲೊಂದ್ ಹತ್ತು ಮಿಷಿನ್ ಕೊಟ್ಟರೆ ನನ್ನ 40 ವರ್ಷ ಸುದೀರ್ಘ ಜೀವನವನ್ನ 7 ಬೀಳುಗಳಲ್ಲಿ ಎದ್ದಿದ್ದೀವಿ. ಕೇವಲ 10 ವರ್ಷಗಳಿಂದ ಮಾತ್ರ ನಮ್ಮ ಶ್ರಮ ಈ ಮಟ್ಟಕ್ಕೆ ತಂದು ನಿಲ್ಸಿದೆ. ಅದಕ್ಕೆ ಕಾರಣಗೊತ್ತರು ಸಾಕಷ್ಟು ಜನ, ನನ್ನ ತಂದೆ ತಾಯಿ ಆಶೀರ್ವಾದ ಇರ್ಬೋದು, ಭಗವಂತನ ಆಶೀರ್ವಾದ ಇರ್ಬೋದು, ನನ್ನ ಕುಟುಂಬದ ಸಹಕಾರ ಇರ್ಬೋದು, ನನ್ನ ಅಣ್ಣತಮ್ಮಂದ್ರ ಸಹಕಾರ ಇರ್ಬೋದು, ನನ್ನ ಸ್ನೇಹಿತರ ಪ್ರೋತ್ಸಾಹ ಇರ್ಬೋದು, ಈ ಮಟ್ಟಕ್ಕೆ ತಂದು ನಿಲ್ಸಿದೆ. ಆದ್ರೆ ಈ 4-5 ವರ್ಷಗಳಲ್ಲಿ ನನಗೆ ರೋಟರಿಯನ್ ಕೊಟ್ಟಂತ ಅವಕಾಶನ ಯಾವ ರೀತಿ ಬಳಸ್ಕೊಂಡೆ ಅಂದ್ರೆ, ನಾವು ಸಮಾಜದಿಂದ ಏನಾದರೂ ಪಡೆದಿದ್ದನ್ನ ಮತ್ತೆ ಸಮಾಜಕ್ಕೆ ಯಾವ ರೀತಿ ಕೊಡಬೇಕು ಅಂತ ನನಗೆ ಬಿಕೆಫ್ ಹೇಳ್ಕೊಡ್ತು. ಕೋಲಾರಲ್ಲಿ 4,000 ಇರುತ್ತ ಹೆಣ್ಣು ಮಕ್ಕಳ ಕಾಲೇಜಿನ ದತ್ತು ತಗೊಂಡು ಇವತ್ತು ಕೂಡ ಅದಕ್ಕೆ ನಾವು ನ್ಯಾಕ್ ಅನ್ನೋದು ಬಂದೇ ಇರಲಿಲ್ಲ. ಭಗವಂತನ ಆಶೀರ್ವಾದದಿಂದ, ನನ್ನ ಸ್ನೇಹಿತರ ಕೋಆಪರೇಷನ್ ಇಂದ ಆ ಶಾಲೆಗೆ ನ್ಯಾಕ್ ಪ್ರಪೋಸಲ್ ಆಗಿ ನಮ್ಮ ಶಾಲೆ ಇವತ್ತು ಉನ್ನತ ಮಟ್ಟಕ್ಕೆ ಹೋಗಿದೆ. 4,000 ಜನ ಹೆಣ್ಮಕ್ಳಿದೆ. ಒಂದಿಸದ್ದು ಕೂಡ ಕೆಲಸ ಅಲ್ಲ ಇದು, ಪ್ರತಿ ದಿವಸ ಮಾಡೋ ಕೆಲಸ. ಯಾವತ್ತು ನನ್ನ ಅಣ್ಣ ತಮ್ಮಂದ್ರಾಗ್ಬೋದು, ನನ್ನ ಹೆಂಡತಿ ಮಕ್ಕಳಾಗ್ಬೋದು, ಇದು ಯಾಕೆ ಮಾಡ್ತೀರಿ ಅಂತ ನಾನು ಯಾರು ಕೂಡ ಕ್ವಶನ್ ಮಾಡಿದ್ರು. ಹಂಗಾಗಿ ಅವ್ರ ಸಹಕಾರ, ನಿಮ್ ಪ್ರೋತ್ಸಾಹ ಸದಾ ಹಿಂಗೇ ಇರಲಿ. ಭಗವಂತ ನನ್ಗೆ ಆಯ್ಸಿ ಕೊಟ್ರೆ ಇನ್ನೂ ಕೂಡ ನಿಮ್ ಸೇವೆ ಮಾಡಂತ ಭಾಗ್ಯ ನಾನು ಕೊಡ್ಲಿ ಅಂತ ಹೇಳ್ತಾ ಎಲ್ರಿಗೂ ಒಂದ್ಸಿ ನನ್ನ ಮಕ್ಕಳು.